ಯಕ್ಷತ್ರುವ ಪಟ್ಲ ಗಾನ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಟ್ಲ ಸಂಭ್ರಮ 2019 ಕಾರ್ಯಕ್ರಮ ನಿನ್ನೆ ದುಬೈನ ಶೇಖ್ ರಶೀದ್ ಆಡಿಟೋರಿಯಂ ಇಂಡಿಯನ್ ಸ್ಕೂಲ್ ದುಬೈಯಲ್ಲಿ ನಡೆಯಿತು. ಗಣ್ಯರ ಸಮ್ಮುಖದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು. ನಂತರ ಸಭಾ ಕಾರ್ಯಕ್ರಮದಲ್ಲಿ ಪಟ್ಲ ಫೌಂಡೇಶನ್ ಅಧ್ಯಕ್ಷ ಪಟ್ಲ ಸತೀಶ್ ಶೆಟ್ಟಿ ಮಾತನಾಡಿ, ಪರಿಪೂರ್ಣ ಪದಗಳ ಮೂಲಕ ಅಚ್ಚ ಕನ್ನಡವನ್ನ ಉಳಿಸಿದ್ದೇ ಯಕ್ಷಗಾನ. ತನ್ನ ಕೊನೆಯ ಉಸಿರಿರುವವರೆಗೂ ಕನ್ನಡ ಭಾಷೆಗಾಗಿ ಬದುಕಿದ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಪುನೀತ್ ರಾಜ್ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮ್ಮ ಹೆಮ್ಮೆ ಎಂದು ಪಟ್ಲ ಫೌಂಡೇಶನ್ನ ಸೇವಾ ಕಾರ್ಯಗಳನ್ನ ವಿವರಿಸಿ ಶ್ರಮಿಸಿದ ಕಾರ್ಯಕರ್ತರನ್ನ ಶ್ಲಾಘಿಸಿದರು. ಇದೇ ಸಂದರ್ಭ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಸ್ಯಾಂಡಲ್ವುಡ್ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ನಂತರ ಮಾತನಾಡಿದ ನಟ ಪುನೀತ್, ಕನ್ನಡ ಭಾಷೆಯ ಉಳಿವಿನಲ್ಲಿ ಯಕ್ಷಗಾನದ ಕೊಡುಗೆ ಬಹಳವಾಗಿದೆ ಅಂತ ಹೇಳಿದರು. ಅಲ್ಲದೆ ಇದೇ ಸಂದರ್ಭ ಯಕ್ಷಗಾನ ಕಲಾವಿದರ ನೆರವಿಗಾಗಿ ಇರುವ ಯಕ್ಷತ್ರುವ ಪಟ್ಲ ಫೌಂಡೇಶನ್ನ ಯಕ್ಷ ಪಟ್ಲಾಶ್ರಯಕ್ಕೆ ಒಂದು ಮನೆಯನ್ನ ಘೋಷಣೆ ಮಾಡಿದ್ದು, ಇದಕ್ಕೆ ತಗುಲುವ 5 ಲಕ್ಷ ರೂಪಾಯಿ ವೆಚ್ಚವನ್ನ ತಾನು ಭರಿಸುವುದಾಗಿ ಘೋಷಿಸಿದ್ದಾರೆ. ಈ ವೇಳೆ ವೇದಿಕೆಯಲ್ಲಿ ನಟ ಅರವಿಂದ್ ಬೋಳಾರ್, ಚಿತ್ರ ನಿರ್ಮಾಪಕ ಹರೀಶ್ ಶೇರಿಗಾರ್, ಹರೀಶ್ ಬಂಗೇರ, ವಾಸು ಭಟ್, ರಘುರಾಮ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಇಷ್ಟು ದೂರ ಬಂದು ಕನ್ನಡವನ್ನು ಇವತ್ತು ಉಳಿಸಿದ್ದು ಯಕ್ಷಗಾನ ಮಾತ್ರ. ಶುದ್ಧವಾದ ಕನ್ನಡವನ್ನು ನಾನು ಉದ್ಘೋಷವಾಗಿ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಯಾವ ಕಲೆಯನ್ನು ಬೇಕಾದ್ರೆ ನಿಂತುಕೊಳ್ಳಿ, ಅದರಲ್ಲಿ ಒಂದಲ್ಲ ಒಂದು ಲ್ಯಾಂಗ್ವೇಜ್ಗಳು ಸೀರಿಯಸ್ ಇರ್ತದೆ. ಯಕ್ಷಗಾನದಲ್ಲಿ ಇವತ್ತು ಇಡೀ ದೇವಿ ಮಹಾತ್ಮೆ ಪ್ರಸಂಗ ಇದೆ. ಒಂದೇ ಒಂದು ಬೇರೆ ತುಣುಕು ನಿಮಗೆ ಸಿಕ್ಕಿದ್ರೆ ಮತ್ತೆ ಹೇಳಿ. ನೀವು ಶುದ್ಧವಾದ ಕನ್ನಡವನ್ನು ಉಳಿಸಿದ್ದು ಇವತ್ತಿಗೂ ಯಕ್ಷಗಾನ ಕಲೆ. ನಾನು ತುಂಬಾ ಸಂತೋಷಗೊಂಡಿದ್ದೇನೆ. ಇವತ್ತು ಇಂತಹ ಪುಣ್ಯಾತ್ಮರೆಲ್ಲ ಸೇರಿ ಇಷ್ಟು ಒಳ್ಳೆಯ ಸಭ್ಯ ಪ್ರೇಕ್ಷಕರನ್ನು ಅತ್ಯುತ್ತಮ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ದುಬೈ ಘಟಕದ ಎಲ್ಲ ಪದಾಧಿಕಾರಿಗಳನ್ನು ಹೃತ್ಪೂರ್ವಕವಾಗಿ ಮೊದಲಾಗಿ ವಂದಿಸ್ತಾ ಇದ್ದೇನೆ. ಯಕ್ಷಗಾನ ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆ ಪಡುವಂತ ವಿಷಯ. ಈ ಯಕ್ಷಗಾನದ ವಿಷಯ ಅಂದರೆ ಕನ್ನಡ ಭಾಷೆಯ ಸಾಹಿತ್ಯ, ಅಂದರೆ ಬಳಸುವ ಪದದಲ್ಲಿ ಒಂದು ಪದನೂ ಬೇರೆ ಯಾವ ಭಾಷೆಯದು ಬರದೆ ಯಕ್ಷಗಾನದಲ್ಲಿ ಬರೋದು ಕನ್ನಡ. ಸೊ ಕನ್ನಡ ಭಾಷೆ ಉಳಿದಿದೆ ಅಂದರೆ ಅದಕ್ಕೆ ಯಕ್ಷಗಾನ ತುಂಬ ದೊಡ್ಡ ಮಟ್ಟದ ಕಾರಣ.